ಆರೋಗ್ಯ ಇಲಾಖೆ ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಅಭಿಯಾನಕ್ಕೆ ಸೀರಾ ತಾಲೂಕು ಶಾಸಕ ಡಾಕ್ಟರ್ ರಾಜೇಶ್ ಗೌಡ ಚಾಲನೆ ನೀಡಿದರು. ಸೀರಾ ನಗರದ ಸಪ್ತಗಿರಿ ಬಡಾವಣೆಯಲ್ಲಿ 5 ವರ್ಷದ ಒಳಗಿನ ಮಗುವಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಮತಾ, ತಾಲೂಕು ವೈದ್ಯಾಧಿಕಾರಿಗಳು ಡಾಕ್ಟರ್ ಮೋಹನ್, ಡಾಕ್ಟರ್ ಡಿ ಎಂ ಗೌಡ, ಡಾಕ್ಟರ್ ರಾಮಕೃಷ್ಣ, ಆರೋಗ್ಯ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಆರೋಗ್ಯ ಇಲಾಖೆಯು ತಾಲೂಕಿನಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಗುರಿಯನ್ನು ಹೊಂದಿದೆ. ಕೊರೋನಾ 3ನೇ ಅಲೆಯಿಂದಾಗಿ ಕಳೆದ ಜನವರಿ ತಿಂಗಳಿನಲ್ಲಿ ನಡೆಯಬೇಕಾದ ಪೋಲಿಯೋ ಅಭಿಯಾನವನ್ನು ಮುಂದೂಡಲಾಗಿತ್ತು. ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಸಹ ಲಸಿಕೆ ಪಡೆದುಕೊಳ್ಳಬೇಕು. ಆರೋಗ್ಯ ಇಲಾಖೆಯು ಕಾರ್ಯಕರ್ತರನ್ನು ಬಳಸಿಕೊಂಡು ಅಗತ್ಯ ವ್ಯವಸ್ಥೆ ಮಾಡಿಕೊಂಡಿದೆ. ತಾಲೂಕಿನ ಎಲ್ಲಾ ಆಸ್ಪತ್ರೆಗಳು, ಗ್ರಾಮೀಣ ಪ್ರದೇಶ, ಗುಡ್ಡಗಾಡು ಪ್ರದೇಶ ಸೇರಿದಂತೆ ವಿವಿಧೆಡೆ ಲಸಿಕೆ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮತ್ತು ಮಾತೃತ್ವ ಸುರಕ್ಷೆ ಅಂತಕ್ಕಂತಹ ಒಂದು ಅಭಿಯಾನ ಅಡಿಯಲ್ಲಿ ಸೇರಿಕೊಂಡು, ತದನಂತರ 1997ರಲ್ಲಿ ರಿಪ್ರೊಡಕ್ಟಿವ್ ಮತ್ತೆ ಒಂದು ಮಕ್ಕಳ ಆರೋಗ್ಯ ಅಂತಕ್ಕಂಥ ಒಂದು ಅಭಿಯಾನದಲ್ಲಿ ಸೇರಿಕೊಂಡು ಬಹಳ ಯಶಸ್ವಿಯಾಗಿ ಇವತ್ತು ಲಸಿಕೆ ಅಭಿಯಾನ ಇವತ್ತು ಭಾರತದಾದ್ಯಂತ ಈ ಒಂದು 30-35 ವರ್ಷಗಳಿಂದ ಲಸಿಕೆ ಅಭಿಯಾನ ಇವತ್ತು ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಹಿಂದೆ ಸುಮಾರು 3 ಶತಮಾನಗಳಿಂದ ನಾವು ಈ ಒಂದು ಪೋಲಿಯೋ ಒಂದು ಏನು ಆರೋಗ್ಯದ ಅವ್ಯವಸ್ಥೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂತಿತ್ತು. ಅದನ್ನ ತಡೆಗಟ್ಟಲು ಲಸಿಕೆ ಒಂದು ಕಂಡಿಡಿದ ಮೇಲೆ ಇವತ್ತು ವಿಶ್ವದಾದ್ಯಂತ ಇದು ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದರೂ ಸಹಿತ ಭಾರತ ದೇಶದಲ್ಲಿ ಇದು ವ್ಯಾಪಕವಾಗಿ ನಾವು ಪರಿಗಣಿಸಿ ಇದನ್ನ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅಂತಕ್ಕಂಥದ್ದು ಒಂದು ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು 1985ರಿಂದನೇ. ಆದ್ದರಿಂದ ಈ ಒಂದು ಲಸಿಕೆ ಅಭಿಯಾನದ ಅಡಿಯಲ್ಲಿ ಇವತ್ತು ಕೂಡ 2011ನೇ ಇಸವಿನಲ್ಲಿ ಕಡೆಯ ಒಂದು ಪೋಲಿಯೋ ಪ್ರಕರಣ ನಮ್ಮ ಭಾರತ ದೇಶದಲ್ಲಿ ವರದಿಯಾಗಿರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಅದ ನಂತರ ತದನಂತರ 2011ನಂತರ ಯಾವುದೇ ಒಂದು ಪ್ರಕರಣ ಭಾರತ ದೇಶದಲ್ಲಿ ಪೋಲಿಯೋ ಪ್ರಕರಣ ವರದಿಯಾಗಿಲ್ಲ. ಏಕೆಂತ ಹೇಳಿದ್ರೆ ಈ ಲಸಿಕೆ ಅಭಿಯಾನದಲ್ಲಿ ಭಾರತ ಸರ್ಕಾರ ಒಳಗೊಂಡಂತೆ ರಾಜ್ಯ ಸರ್ಕಾರ ಜೊತೆಲಿ ಸ್ಥಳೀಯ ಆರೋಗ್ಯ ಇಲಾಖೆಗಳು, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಗಳು ಜೊತೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ತಾಲೂಕು ಮಟ್ಟದ ಆರೋಗ್ಯ ಇಲಾಖೆಗಳು ಅಥವಾ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆಗಳು ಎಲ್ಲರೂ ಒಂದು ಸಕ್ರಿಯ ಪಾಲ್ಗೊಳ್ಳೋಕೆ ಜೊತೆಯಲ್ಲಿ ಇವತ್ತು ನಾಗರಿಕರ ಒಂದು ಏನು ಒಂದು ಬೆಂಬಲ ಇದಕ್ಕೆ ಸೂಚನೆ ಆಯಿತು. ಅದರಿಂದ ಇವತ್ತು ಭಾರತದಲ್ಲಿ ಅತಿ ಯಶಸ್ವಿಯಾದಂಥ ಒಂದು ಲಸಿಕೆ ಅಭಿಯಾನ ಆಗಿ ಪೋಲಿಯೋ ಲಸಿಕೆ ಅಭಿಯಾನ ಇವತ್ತು ಹೊರಹೊಮ್ಮಿದೆ. ಇವತ್ತು ಅದರಿಂದ 2014ನೇ ಇಸವಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಣೆ ಮಾಡಿತ್ತು 2014ನೇ ಇಸವಿಯಲ್ಲಿ. ಇವತ್ತು ಕೂಡ ಇವತ್ತು ಇತರೆ ರಾಷ್ಟ್ರಗಳಲ್ಲಿ 2 ಅಥವಾ 3 ಲಸಿಕೆ ಡೋಸ್ಗಳನ್ನು ಹಾಕಿದ್ರೆ ಈ ವೈರಾಣವನ್ನು, ಯಾಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು, ಅದರಿಂದ ನಮ್ಮ ಭಾರತ ದೇಶದಲ್ಲಿ ಸುಮಾರು 7ರಿಂದ 8 ಈ ಒಂದು ಲಸಿಕೆ ಡೋಸ್ಗಳನ್ನು ಹಾಕಬೇಕು ಅಂತಕ್ಕಂಥ ನಿರ್ಧಾರದಿಂದ ಅತಿ ಯಶಸ್ವಿಯಾಗಿ ಇವತ್ತಿನವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಸದುಪಯೋಗ ಎಲ್ಲರೂ ಕೂಡ ಪೋಷಕರು ಹೆಚ್ಚಾಗಿ ಪಡಿಬೇಕಾಗಿದೆ. 1ರಿಂದ 5 ವರ್ಷದ ಮಕ್ಕಳಿಗೆ ಇವತ್ತು ತಪ್ಪದೆ ತಾವೆಲ್ಲರೂ ಕೂಡ ಈ ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಲಸಿಕೆ ಹಾಕಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅನುಕೂಲತೆಗಳನ್ನು ತಾವೆಲ್ಲರೂ ಕೂಡ ಸರ್ಕಾರದ ವತಿಯಿಂದ ಏನಾಗಿದೆ ಅದೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಪಡ್ಕೋಬೇಕಾಗಿದೆ. ಇವತ್ತು ಜೊತೆಯಲ್ಲಿ ಇವತ್ತು ಅಲ್ದಲೇನೆ ಇನ್ನೂ ಮುಂದುವರೆದಂತೆ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakuru.com ಗೆ ಭೇಟಿ ನೀಡಿ.